ಹುಕ್ಕೇರಿ ತಾಲೂಕಿನ ನೆರಲಿ ಗ್ರಾಮದಲ್ಲಿ ಬುದ್ಧ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಬೌದ್ಧ ಧರ್ಮ ಸ್ವೀಕರಿಸಿದ ನೆರಲಿ ಗ್ರಾಮದಲ್ಲಿ ಬುದ್ಧನ ಸಂಪೂರ್ಣ ತತ್ವಗಳನ್ನು ಅನುಸರಿಸುತ್ತಾರೆ. ಯಾವುದೇ ಮೂಢನಂಬಿಕೆಗೆ ಆಸ್ಪದ ಕೊಡದೆ ಮಗುವಿನ ನಾಮಕರಣ, ಜನ್ಮದಿನ, ಗೃಹ ಪ್ರವೇಶ, ಮದುವೆ ಅಲ್ಲದೆ ದಫನ್ ಕ್ರಿಯೆಯಲ್ಲಿಯೂ ಬುದ್ಧನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವವನ್ನು ಅನುಸರಿಸುವುದು ವಿಶೇಷವಾಗಿದೆ. ಪ್ರತಿ ವರ್ಷ ಹುಕ್ಕೇರಿ ತಾಲೂಕಿನ ನೆರಲಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಬುದ್ಧ ಪೂರ್ಣಿಮೆಯನ್ನು ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಜು ಹೊಸಮನಿ, ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲಾಗಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷವೂ ನೆರಲಿ ಗ್ರಾಮದಲ್ಲಿ ಸುಬೋಧಿ ಬುದ್ಧ ವಿಹಾರದಲ್ಲಿ ಬೌದ್ಧ ಪೂರ್ಣಿಮೆ ಅಂಗವಾಗಿ ಇವತ್ತು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವರ್ಷ ಕೊರೋನಾ ವೈರಸ್ ಅದರ ಅಂಗವಾಗಿ ಮುಂಜಾಗ್ರತೆ ಕ್ರಮ ಕುರಿತು ನಮ್ಮ ನೆರಲಿ ಗ್ರಾಮದ ಬೌದ್ಧ ವಿಹಾರದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ನಮ್ಮ ಉಪಾಸಕರು ಹಾಗೂ ಬೌದ್ಧ ಬಂಧುಗಳು ಎಲ್ಲರೂ ಕೂಡಿ ನಾವು ಇವತ್ತಿನ ದಿವಸ ಬೌದ್ಧ ಪೂರ್ಣಿಮೆ ಅಂಗವಾಗಿ ಸಿಂಪಲ್ಲಾಗಿ ಇವತ್ತಿನ ದಿವಸ ತ್ರೀಶರಣ ಪಂಚಶೀಲ ಇದೊಂದಿಗೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇವತ್ತಿನ ದಿವಸ ಎಲ್ಲ ನಮ್ಮ ಹಿರಿಯರು ಹಾಗೂ ನಮ್ಮ ಸಮಾಜದ ಬಂಧುಗಳು ಮತ್ತು ಟ್ರಸ್ಟ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ನಾವು ಸಿಂಪಲ್ಲಾಗಿ ಇವತ್ತಿನ ದಿವಸ ಸಾಮಾಜಿಕ ಅಂಧಕಾರ ಕಾಯ್ದುಕೊಂಡು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಭಾರತದಂಥ ಕೋವಿಡ್ 19 ವೈರಾಣು ತುಂಬ ಎಲ್ಲ ಕಡೆ ಹರಡಿದ್ದು, ವಿಶೇಷವಾಗಿ ನಮ್ಮ ನೀಲಿ ಗ್ರಾಮದಲ್ಲಿ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಗ್ರಾಮದಲ್ಲಿ ರಾಸಾಯನಿಕ ಸಿಂಪಡಣೆ ಹಾಗೂ ಎಲ್ಲ ಚಟುವಟಿಕೆಗಳನ್ನು ಮಾಡಿ ಆಮೇಲೆ ಆಶಾ ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯತಿ ಕಮಿಟಿ ಹಾಗೂ ಟಾಸ್ಕ್ ಫೋರ್ಸ್ ಕಮಿಟಿಯವರು 112 ಜನರನ್ನು ಹೋಮ್ ಕ್ವಾರಂಟೈನ್ ಮಾಡಿ ಹೋಮ್ ಕ್ವಾರಂಟೈನ್ 22 ದಿವಸ ಮುಗಿದಿರ್ತದೆ. ಮತ್ತು ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ನೆರಲಿ ಗ್ರಾಮದಲ್ಲಿ ಗಟಾರ ಸ್ವಚ್ಛತೆ ಇರ್ಬೋದು ಅಥವಾ ಈ ಔಷಧ ಸಿಂಪಡಣೆ ಇರ್ಬೋದು ಎಲ್ಲ ಈ ಸಂದರ್ಭದಲ್ಲಿ ಪಂಚಶೀಲ ಪಟ್ಟಣದಲ್ಲಿ ಉಪಾಸಕ ಶಿವಪ್ಪ ಸನದಿ, ವಿರೂಪಾಕ್ಷಿ ಹೊಸಮನಿ, ಅನಿಲ್ ಹುಕ್ಕೇರಿ, ರತ್ತಪ್ಪ ನರಸನ್ನವರ್, ಸಂಜು ಹೊಸಮನಿ, ಮಾರುತಿ ನರಸನ್ನವರ್, ಪೀರಪ್ಪ ನಡುಮನಿ, ಅಮರ್ ಪತಾಟೆ, ಗಂಗಾರಾಮ್ ಹುಕ್ಕೇರಿ ಸೇರಿದಂತೆ ನೆರಲಿ ಗ್ರಾಮದ ಬೌದ್ಧ ಸಮಾಜದ ಯುವಕರು, ಗುರು ಹಿರಿಯರು ಉಪಸ್ಥಿತರಿದ್ದರು.